ಅಂತರಾಳದೊಂದು ಕೂಗು ಈ ಯುಗಾಂತರ ಯುಗಾಂತರ ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ ಕರೆಯಬಹುದೇ ಇದನ್ನು ಕೂಡ ದೇವರಲ್ಲಿ ಹುಟ್ಟಿಸಿದ ದೇವ್ರು ಹುಲ್ಲುಗೂ ವ್ಯವಸ್ಥೆ ಮಾಡಿರ್ತಾನೆ. ಹೌದು, ಯಾರಿಲ್ಲ ಅಂದ್ರು. ಹಸುನು ಅವನದ್ದೇ ಸೃಷ್ಟಿ, ಹುಲ್ಲು ಅವನದ್ದೇ ಸೃಷ್ಟಿ. ಆದ್ರೆ ಹುಡುಕಿ ಮೇಯೋ ಕೆಲಸ ಹಸುನೇ ಮಾಡಬೇಕಲ್ವಾ? ಶಾರದಾ ಪ್ರಸಾದ್ ಥರದವರು ಇರೋ ಹುಲ್ಲೆಲ್ಲ ಗೋರಿ ತಮ್ಮ ಅಂಗಳ ತುಂಬಿಕೊಂಡ್ರೆ ಮೇಯೋದಲ್ಲಿ ಬಡಿದಾಡಿ ಕಿತ್ಕೋಬೇಕು ಮೇಡಮ್. ಬಣವೇನಾ ಸುದ್ದಿ ಸತ್ಯನ? ಅಬ್ಬಬ್ಬ ಅಂದ್ರೆ 4 ತಿಂಗಳು. ನನಗೊಂದು ವ್ಯವಸ್ಥೆ ಆಗಲ್ವಾ ಮನುಷ್ಯ? ಆ ವ್ಯವಸ್ಥೆ ಮಾಡಿ ಹೋಗಲ್ವಾ? ಹೆಂಡತಿಯದ್ದು ಹಕ್ಕು, ಪ್ರೇಯಸಿಯದ್ದು ಭಿಕ್ಷೆ. ಹಕ್ಕು ಇವಳು ಸಾಧಿಸಿದ್ದಷ್ಟು, ಭಿಕ್ಷೆ ಅವನು ಕೊಟ್ಟಷ್ಟು. ತಪ್ಪು ನನ್ನದ್ದು, ಕನಸು ಕಂಡದ್ದು ನಾನು, ಬಿಸಿಲು ಕುದುರೆ ಏರಿದ್ದು ನಾನು, ಬ್ರಹ್ಮ ನಿರಸನಕ್ಕೂ ನಾನೇ ಬಾಧ್ಯಳು. ಉಪ್ಪು ತಿಂದಾಯ್ತು, ನೀರು ಕುಡಿಯೋದು ಅನಿವಾರ್ಯ. ಮಗನ ಕಥೆ ನಾನು ಸಾಕ್ತೀನಿ. ಅವನು ಶಾರದಾ ಪ್ರಸಾದ್ ಮಗ, ಮತ್ತೆ ಮಗುವಾದ್ರೂ ಅದು ಅವನದ್ದೇ, ಅವಕ್ಕೆ ಹಕ್ಕಲ್ವಾ? ನಿಮಗೆ ಬೇಡ, ಅವಕ್ಕೆ ಯಾಕೆ ಬೇಡ? ಕಾನೂನಿನಲ್ಲಿ ಮಾನಸಾಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ತಮ್ಮ ಮಕ್ಕಳಿಗೂ ಇದೆ. ತಾವು ತಾಯಿ, ಮಕ್ಕಳಿಗೆ ನ್ಯಾಚುರಲ್ ಗಾರ್ಡಿಯನ್. ಅವುಗಳ ಪರವಾಗಿ ಬಡಿದಾಡಬೇಕಾದ್ದು ಅನಿವಾರ್ಯ. ಅವರಿಗೆ ಕಾನೂನು ಗೊತ್ತಿರುತ್ತೆ, ಕೊಡ್ತಾರೆ. ಅದು ನಂಬಿಕೆ. ವಾಸ್ತವ ಹೌದಾ ಅಲ್ವಾ ಗೊತ್ತಾಗೋದು ಹೇಗೆ? ಆಯ್ತು, ತಾವು ಅವರ ಬದುಕಿಗೆ ಬಂದ್ರಿ. ಮನುಷ್ಯ ತಮ್ಮಲ್ಲಿ ಸುಖ ಅಪೇಕ್ಷಿಸಿದಾಗ ಅಹವಾಲೇನಿತ್ತು? ಬರೀ ಸುಖದ ಅಪೇಕ್ಷೆನಾ, ಅಥವಾ ಮದುವೆಯ ಮಾತು ಇತ್ತ? ಕೇವಲ ಸುಖ ಅಂದ್ರೆ ಯಾರು ದಕ್ತಾರೆ? ಇವತ್ತಲ್ಲ ನಾಳೆ ಮದುವೆಯಾಗಬಹುದು ಅನ್ನೋದು ಇರುತ್ತಲ್ಲ. ಅಂದಿದ್ರು ಹೆಂಡತಿ ಇಲ್ಲ, ನನಗೆ ಕಂಪ್ಯಾನಿಯನ್ ಬೇಕು, ಬದುಕಲ್ಲಿ ಸಹವರ್ತಿ ಬೇಕು. ಕೈ ಹಿಡಿದು ಆಣೆ ಭಾಷೆ ಮಾಡಿದ್ರು,
ಮಾನಸಾಳ ಬದುಕಿಗೆ ಒಂದು ವ್ಯವಸ್ಥೆ ಮಾಡಿ ನಂತರ ಮದುವೆ ಆಗ್ತೀನಿ. ಮಾನಸ ಕಣ್ಮರೆಯಾದಳು. ಈ ಮನುಷ್ಯ ಬೆಳೆದ, ನಾನು ಕಸ ಆದೆ. ಮತ್ತೆ ಮನುಷ್ಯ ಅನುಕೂಲ ಸಿಂಧು ಅವಕಾಶ ದುರುಪಯೋಗ ಪಡಿಸ್ಕೋತಾನೆ ಅಲ್ವಾ? ನಾಳೆ ಅವರು ಏನೂ ವ್ಯವಸ್ಥೆ ಮಾಡದೆ ಸತ್ರೆ ಮಕ್ಕಳ ಕಥೆ? ನೀವು ಇನ್ಯಾರನ್ನೋ ಹುಡುಕಬೇಕಾಗತ್ತೆ. ನಿಮಗೆ ಆ ಮನಸ್ಥಿತಿ ಇದೆಯಾ? ಇದ್ರೂ ಸಿಗಬೇಕಲ್ಲ. ನೀವೇನೋ ನೇತಾಕೊಂಡು ಹೋಗ್ಬೋದು, ಮಕ್ಕಳನ್ನ ಬಾವಿಗೆ ತಳ್ತೀರಾ? ಏನು ಮಾಡಬಹುದು? ಮಕ್ಕಳ ಪಾಲು ಕೇಳಿ. ಸಾಯ್ತಿದ್ದಾರೆ ಅಂತೀರಿ, ಮನುಷ್ಯತ್ವ ಬಿಟ್ಟು ಯಾಕೆ ಕೇಳೋದು? ಅವನಲ್ಲಿರೋ ಮನುಷ್ಯತ್ವವನ್ನು ನೀವು ಕೆರಳಿಸಬೇಕು, ಅದು ನಿಮ್ಮ ಜವಾಬ್ದಾರಿ. ಮಕ್ಕಳಿಗಾಗಿ ತಾಯಿ ಮಾಡಬೇಕು. ನನಗೆ ಗೊತ್ತು, ಮನುಷ್ಯನ ನೋಡ್ತಿದ್ದ ಹಾಗೆ ತಮಗೆ ದುಃಖ ಕಾಡುತ್ತೆ, ಅಳು ಬರುತ್ತೆ. ಗಂಡಸಿಗೆ ಸುಖ, ಹೆಂಗಸಿಗೆ ಭಾವ, ಪಾಪ ಪ್ರಸ್ತಾಪ ಕಷ್ಟ ಆಗುತ್ತೆ. ವಕೀಲರನ್ನ ಗೊತ್ತು ಮಾಡ್ತೀನಿ, ಅವರನ್ನ ಕಳಿಸಿ. ಅಕ್ಕನ ಪ್ರಾಪರ್ಟಿ ಮ್ಯಾಟರಲ್ಲಿ ಅರುಂಧತಿಯ ವಕೀಲ ಒಬ್ಬರಿದ್ದರು, ಪ್ರಾಮಾಣಿಕ ಹೆಂಗಸು. ಮೊದಲು ಅವರು ಹೋಗಲಿ, ಕೇಳಲಿ. ಲಘು ಬಿಗಿ ಗೊತ್ತಾಗುತ್ತೆ, ಕೊಡೋದೇ ಆದರೆ ಸಮಸ್ಯೆ ಇಲ್ಲ, ಕೊಡಲ್ಲ ಅಂದರೆ ಮುಂದಿಂದು ನೋಡೋಣ. ಪರವಾಗಿಲ್ವಾ? ಏನು ಹೇಳ್ತೀರಿ ಮೇಡಮ್? ಕಿತ್ತೂರು ಚೆನ್ನಮ್ಮ ದತ್ತುಪುತ್ರನಿಗೆ ಹೊಡೆದಾಡಿದ್ರು, ನೀವು ಸ್ವಂತ ಮಕ್ಕಳಿಗೆ. ಎಚ್ಚೆತ್ಕೋಬೇಕು ಹೆಂಗಸರು, ಇದು ಸಮಾಜದ ಅವಶ್ಯಕತೆ. ಕಳಿಸ್ತೀನಿ ವಕೀಲೇನ. ಆಯ್ತು, ಊಟ ಮಾಡಿ ಹೋಗಿ. ಇಲ್ಲ ಬೇಡ. ಯಾಕೆ? ನಮ್ಮ ಮನೆಯಲ್ಲಿ ಊಟ ಮಾಡಲ್ವಾ? ತಪ್ಪು ತಿಳಿಬೇಡಿ, ನನಗೆ ಸಂಕೋಚವಾಗುತ್ತೆ. ನಿಮ್ಮ ಇಕ್ಕಟ್ಟುಗಳು ಏನೇ ಇರಬಹುದು, ಪ್ರಪಂಚದ ದೃಷ್ಟಿಯಲ್ಲಿ ಒಂದು ಮರ್ಯಾದೆಯ ಪಟ್ಟ ಇಲ್ಲ. ಗುಟ್ಟಾಗಿ ಬರಬೇಕು, ಗುಟ್ಟಾಗಿ ಹೋಗಬೇಕು. ಹೆಚ್ಚು ಹೊತ್ತು ಉಳಿದ್ರೆ ಅನುಮಾನಕ್ಕೆ ಎಡೆ ಕೊಡುತ್ತೆ. ಸ್ಕೂಲಿಂದ ಮಗ ಬರೋ ಹೊತ್ತಾಯ್ತು, ಯಾರು ಅಂದರೆ ಏನು ಹೇಳ್ತೀರಿ? ನಾನು ತಾನೇ ಏನು ಹೇಳ್ಕೋಬೋದು? ಸುದ್ದಿ ಆದರೆ ನನ್ನ ಹೆಸರು ಕೆಡತ್ತೆ. ನಮಸ್ಕಾರ. ಸಾವಿನ ಸಾನ್ನಿಧ್ಯದಲ್ಲಿ ಬದುಕು ಆಸೆ ಹೆಚ್ಚುತ್ತಂತೆ. ಇಲ್ಲ, ಇದು ಮುಗೀತು. ಹೇಳಿ. ನೀವು ಬರೋದಿಲ್ಲ ಅಂದ್ಕೊಂಡಿದ್ದೆ. ವೈಯಕ್ತಿಕ ಅಂತ ಆಗಿದ್ರೆ ಬರ್ತಿರ್ಲಿಲ್ಲ, ಮಾನಸ ವಿಷಯ ಅಂದ್ರಿ. ಒಂದು ಲೆಕ್ಕದಲ್ಲಿ ಅದು ಸಾಮಾಜಿಕ ಜವಾಬ್ದಾರಿ, ಹಾಗಾಗಿ ಬಂದೆ. ವ್ಯಕ್ತಿಯನ್ನ ಕೊಂದು ಪ್ರಯೋಜನ ಇಲ್ಲ. ವ್ಯಕ್ತಿತ್ವಗಳು, ಕೆಟ್ಟ ವ್ಯಕ್ತಿತ್ವಗಳು ಸಾಯಬೇಕು. ರಕ್ತ ಸ್ವಚ್ಛ ಮಾಡಬೇಕು, ಹರಿಸೋದಲ್ಲ. ಸ್ವಚ್ಛ ಮಾಡೋದೇ ಆದರೆ ನನ್ನ ಸಹಕಾರ ಇದೆ. ಬದುಕಿದ್ದಾಗಲೇ ಆಸ್ತಿಗೆ ಒಂದು ವ್ಯವಸ್ಥೆ ಆಗಬೇಕು. ಮಾನಸ ಹಿತದೃಷ್ಟಿಯಿಂದ ಇದು ಅವಶ್ಯಕ. ಮಾನಸ ಏನೂ ಬೇಡ ಅಂತ ಇದ್ದಾಳೆ. ಬಲ್ತಿಲ್ಲ,
ದುಡುಕ್ತಿದ್ದಾಳೆ. ನೀವು ಸ್ವಲ್ಪ ಮುತುವರ್ಜಿ ವಹಿಸ್ಬೇಕು. ಯಾವ ರೀತಿ? ಒಂದು ವಿಲ್ ಬರೀತೀನಿ, ಆಸ್ತಿನ ಮೂರು ಭಾಗ ಮಾಡ್ತೀನಿ. ಈ ವಾಸದ ಮನೆ ಮಾನಸಾಳಿಗೆ ಇರಲಿ. ಮಾನಸಾಳಿಗೆ ಒಬ್ಬ ಗಾರ್ಡಿಯನ್ ಬೇಕು. ಆಕೆ ಮೇಜರ್ ಬಲ್ತಿಲ್ಲ, ಕಳೆದು ಬಿಡ್ತಾಳೆ. ಅವಳಿಗೆ ಒಬ್ಬ ಎಕ್ಸಿಕ್ಯೂಟರ್ ಬೇಕು. ಇನ್ನೊಂದು ಭಾಗಕ್ಕೆ ಅನುಸೂಯ ಇರಲಿ. ಇಲ್ಲಿ ಮಾನಸ ಸೆಟ್ಲ್ ಆದ ಮೇಲೆ ಅವಳ ಆಸ್ತಿ ಅವಳನ್ನು ತಲುಪಲಿ. ಅಲ್ಲಿ ಮಕ್ಕಳು ಮೇಜರ್ ಆದ ನಂತರ ಆಸ್ತಿ ಅವರನ್ನು ತಲುಪಲಿ. ತಾವು ಎಕ್ಸಿಕ್ಯೂಟರ್ ಆಗ್ತೀರಾ? ಯಾಕೆ? ಸಂಕೋಚವೇ ಇಲ್ಲದೆ ಲೂಟಿ ಮಾಡ್ತೀರಿ. ಅದನ್ನ ಹಂಚೋದಕ್ಕೆ ನಾವು ನ್ಯಾಯವಾಗಿರೋರು ಬೇಕು. ಲೆಕ್ಕದಲ್ಲಿರೋ ಆಸ್ತಿ ಇಷ್ಟಿದ್ರೆ ಲೆಕ್ಕದಲ್ಲಿ ಇಲ್ಲದೆ ಇರೋದು ಅಷ್ಟಿರುತ್ತೆ. ನಾಳೆ ಯಾವುದೋ ಕಾರಣಕ್ಕೆ ವಿಚಾರಣೆ ಶುರುವಾಗ್ಬಹುದು. ಅದಕ್ಕೆ ಉತ್ತರ ನಾನು ಕೊಡ್ಲ? ಮಾನಸಾಳಿಗಾಗಿ ತಾವು ಕದ್ದ ದನ ಹಾಲು ಅವ್ರು ಕುಡಿತಾರೆ, ನಾನು ಹುಲ್ಲು ಹುರುಳಿ ಹಾಕಿ ಕಾಯಿಲ. ಅದು ಬೇಡ. ತಾವು ವಿಲ್ಗೆ ವಿಟ್ನೆಸ್ ಆಗಿ ಮುಂದೆ ಸಮಸ್ಯೆ ಆದ್ರೆ ಸಹಾಯ ಆಗತ್ತೆ. ಕ್ಷಮಿಸಿ, ಹೊಲಸು ಹಣ ಹಂಚಿಕೆ ಸಾಮಾನ್ಯವಾಗಿ ಅಷ್ಟು ಸುಲಭಕ್ಕಾಗಲ್ಲ. ನಾಳೆ ವಿಷಯ ಯಾವುದೋ ಕಾರಣಕ್ಕೆ ಕೋರ್ಟ್ ಮೆಟ್ಲು ಹತ್ತಬಹುದು. ನಾನು ವಿಟ್ನೆಸ್ ಅಂತ ಅಲಿಬೇಕಾಗತ್ತೆ. ಬೇಡ. ಏನು ಮಾಡಬಹುದು ನೀವೇ ಹೇಳಿ. ನನಗೆ ಮಾನಸಾಳ ಭವಿಷ್ಯ ಮುಖ್ಯ. ನಿಮ್ಮ ಆಸ್ತಿ ಏನೇನಿದೆ, ಎಷ್ಟಿದೆ ಅದು ಗೊತ್ತಿಲ್ಲ. ಅದರಲ್ಲಿ ಯಾವುದು ಎಷ್ಟು ಲೆಕ್ಕಕ್ಕೆ ಬಂದಿದೆ, ಎಷ್ಟು ಬಂದಿಲ್ಲ ಅದೂ ಗೊತ್ತಿಲ್ಲ. ಬೇನಾಮಿ ಎಷ್ಟು, ಸ್ವಂತ ಹೆಸರಲ್ಲಿರೋದೆಷ್ಟು ಅದು ಕಾಣೆ. ಮಾನಸಾಳ ಬದುಕು ಮುಖ್ಯ ಅನ್ನೋದಾದರೆ ಸ್ವಚ್ಛವಾಗಿರೋ ಆಸ್ತಿ ಹಣ ಆದಾಯದ ಮೂಲ ಗುರುತಿಸಿ, ಅದನ್ನು ಮಾನಸಾಳಿಗೆ ಗಿಫ್ಟ್ ಮಾಡಿ, ಒಂದು ದಾನಪತ್ರ ಮಾಡಿ. ಅವಳು ಕಳೆದ್ರೆ? ಅದು ಅವಳಿಷ್ಟ. ಹುಲ್ಲುಗಾವಲಿಗೆ ಕರ್ಕೊಂಡು ಹೋಗ್ಬೋದು, ಮೇಯೋ ಹಕ್ಕು ಕೊಡಬಹುದು, ಸೌಕರ್ಯ ಮಾಡಿಕೊಡ್ಬೋದು. ಆದರೆ ಮೇಯಿಸೋಕ್ಕಾಗಲ್ಲ, ಅದು ಅವರದ್ದೇ ಜವಾಬ್ದಾರಿ. ದಾನಪತ್ರ ಮಾಡಿಬಿಡ್ಲ? ದಾನಪತ್ರ ಮಾಡಿ ಆಕೆಯ ಪೊಸಿಷನ್ಗೆ ಕೊಟ್ಬಿಡಿ. ಇನ್ನೂ ಅನಸೂಯ ಭಾಗದ್ದು ನಿಮ್ಮ ಇಚ್ಛೆ. ಒಂದು ತಪ್ಪು ಆಕಸ್ಮಿಕ, ಕ್ಷಮಾರ್ಹ. ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇದ್ರೆ ಅದು ಬದುಕಿನ ರೀತಿ, ಆಗು ಹೋಗುಗಳಿಗೆ ಅವರೇ ಹೊಣೆ. ನಿಮಗೆ ವೈಯಕ್ತಿಕವಾಗಿ ಏನನ್ಸುತ್ತೆ? ಈ ವ್ಯವಸ್ಥೆ ಸೂಕ್ತ. ಅದಲ್ಲ, ಮತ್ತೆ ವೈದ್ಯರು ಅಂದಿದ್ದಾರೆ ಇನ್ನೊಂದು 4-5 ತಿಂಗಳು ಅಷ್ಟೇ ಅಂತ. ನಿಮಗೂ ಹಾಗೆ ಅನ್ಸುತ್ತಾ? ನಾನು DC ಹೌದು, ಕಾನೂನು ಗೊತ್ತಿದೆ, ಪ್ರಪಂಚ ನೋಡಿದ್ದೀನಿ. ಹಾಗಂತ ಈ ವಿಷಯದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಮೂರ್ಖತನ ಆಗತ್ತೆ. I am not stupid. ಕಬ್ಬಿನ ಹಾಲು ಲಿವರಿಗೆ ಒಳ್ಳೇದಂತೆ, ತಗೋತಾ ಇದ್ದೀನಿ. ಆಯುರ್ವೇದದವರು ಔಷಧ ಕೊಟ್ಟಿದ್ದಾರೆ, ಅದೂ ನಡೀತಾ ಇದೆ. ತಿರುಪತಿಯಲ್ಲಿ ಕಲ್ಯಾಣೋತ್ಸವಕ್ಕೆ 15 ವರ್ಷದ ಹಿಂದೆ ಬುಕ್ ಮಾಡಿದ್ದೆ, ಅದು ಇನ್ನು 8 ತಿಂಗಳಿಗಿದೆ. ನಾವು ಹೊಲಸು, ಭಗವಂತ ಹಾಗಲ್ಲ. ಅಲ್ಲಿವರೆಗೆ ಉಳಿಸಬಹುದು, ಏನಂತೀರಾ? ಶನಿ ಹೆಗಲೇರಿದ್ದಾನೆ, ಕರ್ಮ ಕರ್ಕೊಂಡು ಹೋಗ್ತಾನೆ ಬಿಡಿ. ಮಾನಸಾಳಿಗೆ ಗಿಫ್ಟ್ ಕೊಡು ಅಂತ ಹೇಳಿದ್ರೆ ನಾನು ಸತ್ರೆ
ಸರಿ ನೆಮ್ಮದಿ ಅಕಸ್ಮಾತ್ ಉಳ್ಕೊಂಡ್ಬಿಟ್ರೆ ಅದನ್ನು ವಾಪಸ್ ತಗೊಳ್ಳೋದು ಹೇಗೆ ವಿಲ್ವಾಸಿ ನಮ್ಮ ನಾನಿರುವಷ್ಟು ದಿನ ನನ್ನದು ಸತ್ತ ಮೇಲೆ ಅವರು ಹೇಳಕ್ಕಾಗಲ್ಲ ಪಾಪಿ ಚಿರಾಯು ಅಂತಾರೆ ಒಂದು ರಿಕ್ವೆಸ್ಟ್ ಎಲ್ಲೋ ಬೆಂಕಿ ಇದೆ ಹೊಗೆ ವಾಸನೆ ಬರ್ತಾ ಇದೆ ಹೇಗೂ ಸಾಯ್ತಾ ಇದ್ದೀನಿ ಅಲ್ಲಿವರೆಗೂ ಬದುಕೋಕ್ಬಿಡಿ ಜಾತಕ ಯಾರಿಗಾದ್ರೂ ತೋರಿಸಿದೀಯಾ ಇಲ್ಲ ಯಾಕೆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದೀಯಾ ಅಂತ ಕಾಣಿಸುತ್ತೆ ಧರಣಿ ಆಳೋ ಯೋಗ ಖಾತೆ ಭರಣಿ ತಟ್ತಾ ಇದ್ದೀನಿ ಯಾರದ್ದೋ ಹಣ ಇನ್ಯಾರದ್ದೋ ಆಸ್ತಿ ಹೇಳೋರು ಕೇಳೋರು ಯಾರಿಲ್ಲ ಬದುಕಿದ್ರೆ ಕರ್ಬೋರಿಲ್ಲ ಸತ್ರ ಅಳೋರಿಲ್ಲ ಇದು ರಾಜಯೋಗನೇ ಮಗ ಏನಂತಾನೆ ದಾರಿಗೆ ಬಂದಿದ್ದಾನೆ ಅಂದ್ರೆ ನೀವು ಹಾಗೆ ಹೇಳಿದ್ರೆ ಹಾಗೆ ಅಂದ ಅಲ್ಲಿಗೆ ಅವನಿಗೆ ಹಣದ ತುರ್ತಿದೆ ಹೌದು ಗಿರಾಕಿ ಹುಡುಕಿದ್ದೀಯಾ ದೊಡ್ಡ ಆಸ್ತಿ ಹೆಚ್ಚು ಗಿರಾಕಿಗಳು ಸಿಗಲ್ಲ ಯಾರಾದರೂ ಸಂಭಾವಿತರಿಗೆ ಹೇಳು ಅಂದ್ರೆ ಹೊಲಸು ಹಣದ ಜನ ಬೇಡ ಯಾರ್ಯಾರೋ ಉಸ್ಸಂದಿರ್ತಾರೆ ಆ ಹಣ ನನ್ನ ಮಗನಿಗೆ ತಲುಪಿದ್ರೆ ಅದಕ್ಕೂ ಪಾಪದ ಲೇಪ ಇರುತ್ತಲ್ವಾ ಅದರ ಸೋಂಕು ಅವನಿಗೆ ಯಾಕೆ ಹೆಚ್ಚು ಹಣ ಯಾರು ಕೊಡ್ತಾರೋ ಅವರಿಗೆ ಮಾರೋದು ಹಣದ ಮೂಲ ನಿಮಗೆ ಯಾಕೆ ಕೊಳಕು ಹಣ ಪ್ರಯೋಜನಕ್ಕೆ ಬರಲ್ಲ ಅಂತ ಆಗಬೇಕು ನೀವು ಒಬ್ಬರು ಹೇಳಿದ್ರೆ ಸಾಕ ನಾನು ಒಬ್ಬಳಾದರೂ ಹೇಳ್ತೀನಿ ಎರಡನೇದು ಚೆಕ್ಕಲ್ಲಿ ಯಾರು ಹೆಚ್ಚು ಕೊಡ್ತಾರೋ ಅದು ನೋಡು ಕ್ಯಾಶ್ ಬೇಡ ಅದನ್ನ ಮಗನಿಗೆ ಕಳಿಸಕ್ಕಾಗಲ್ಲ ಇಲ್ಲಿ ನನಗೆ ಕಾಪಾಡಕ್ಕಾಗಲ್ಲ ನಾವು ಖರ್ಚು ಮಾಡ್ಕೋತೀವಿ ಬಿಡಿ ಬೆಳೆ ಚೆನ್ನಾಗಿ ಬರಲಿ ಅಂತ ವಿಷ ಹಾಕಿ ಬೆಳೆಸ್ತೀವಿ ಫಸಲು ಚೆನ್ನಾಗಿ ಬರುತ್ತೆ ಹುಳ ಹುಪ್ಪಟ ಇರಲ್ಲ ನಂತರ ಆ ವಿಷ ಬೆಳೆ ಮೂಲಕ ನಮ್ಮ ಮಕ್ಕಳ ದೇಹನೇ ಸೇರುತ್ತೆ ಏನಾದ ಹಾಗಾಯ್ತೋ ಆರೋಗ್ಯಕ್ಕೆ ಊಟ ಅನಾರೋಗ್ಯಕ್ಕೆ ವೈದ್ಯ ಆರೋಗ್ಯಕ್ಕೆ ವೈದ್ಯನೇ ಸರಿ ಮುಂದೆ ಅವನು ಸಹಿ ಹಾಕಕ್ಕೆ ಬರ್ತಾನಂತ ಇಲ್ಲದಿದ್ರೆ ಈ ಹಣ ಇಲ್ಲ ಅಂದೆ ಅವನಿಗೆ ಹೇಳಿದ್ದೀಯಾ ಅವನು ಕರೀಲಿ ನಾ ಬರಲ್ಲ ಅಂತೀನಿ ಹೇಳಿದಿನಿ ಬರೋದು ಬೇಡ ಅಂತ ಹೇಳು ಯಾಕೆ ಅವನಿಗೆ ನೆಮ್ಮದಿ ಇರಲ್ವೋ ಕರೀದೆ ಇರಕ್ಕಾಗಲ್ಲ ಅಕಸ್ಮಾತ್ ಹೊರಟು ನಿಂತರೆ ತಾಯಿಂದ್ರು ಮಕ್ಕಳಿಗೆ ನಿದ್ದೆ ಕೊಡಬೇಕು ನಾನು ನಿದ್ದೆಗೆಟ್ಟು ಅವನನ್ನು ಮಲಗಿಸಿದ್ದೀನಿ ಈಗ ನಿದ್ದೆ ಕಿತ್ಕೊಳ್ಳ ಅವನ ಮಗನಿಗೆ 18 ಆಯಿತು ಅಂತ ಕಾಣುತ್ತೆ ಅಲ್ಲಿ ಯೂನಿವರ್ಸಿಟಿಗೆ ಹಾಕಬೇಕು ಖರ್ಚಿರುತ್ತೆ ಈಗ ಆಸ್ತಿ ಮಾರಿ ಕಳಿಸಿದರೆ ಅವನಿಗೆ ಸಹಾಯ ಆಗುತ್ತೆ ಮಾರಿ ಕಳಿಸು ಅವನು ಬರೋದು ಬೇಡ ಅದೇನೋ ಪವರ್ ಆಫ್ ಅಟಾರ್ನಿ ಇದೆಯಲ್ಲ ಅದು ಸಾಕು ಆಸ್ತಿ ನನ್ನ ಹೆಸರಲ್ಲಿದೆ ಸಮಸ್ಯೆ ಆಗಲಿಕ್ಕಿಲ್ಲ